ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಫಿಸಿಕಲ್ ಮತ್ತು ಮೆಡಿಕಲ್ ಬಿಟ್ಟಾದಂಥ ಪರೀಕ್ಷೆಗೆ ತರಬೇತಿ ಬಂದಂಥ ಎಲ್ಲ ಅಭ್ಯರ್ಥಿಗಳಿಗೂ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದಿಂದ ಹೃದಯಪೂರ್ವಕವಾಗಿ ಅಭಿನಂದನೆಗಳು. ಯಾಕಂದ್ರೆ ನಿಮ್ಗೆ ಸಪ್ರೇಟಾಗಿ ಒಂದು ನಾವು ಸ್ವಾಗತ ಕಾರ್ಯಕ್ರಮ ಮಾಡ್ಕೋಬೇಕಾಗಿತ್ತು, ಆದರೆ ಸಮಯ ಕಡಿಮೆ ಇರೋದರಿಂದ ಟೈಮನ್ನು ಹಾಳು ಮಾಡೋದು ಬೇಡ ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಿಮ್ಗೆ ನೇರವಾಗಿ ಇಲ್ಲಿ ನಾವು ಸ್ವಾಗತವನ್ನು ಮಾಡಿಕೊಳ್ತಾ ಇದ್ವಿ. ಇಂಡಿಯನ್ ಆರ್ಮಿ ಸೇರುವ ನಿಮ್ಮ ಕನಸು ನನಸಾಗಲಿ. ಯಾಕಂದರೆ ನೀವು ಕಷ್ಟಪಟ್ಟು ಫಿಸಿಕಲ್ ರನ್ನಿಂಗ್ ಪಾಸ್ ಮಾಡಿರಿ, ಪ್ಲಬ್ಸು, ಬ್ಯಾಲೆನ್ಸು, ಜಿಗ್ಜಾಗ್ ನಡಿಗೆ, ಮೆಡಿಕಲ್ ಎಲ್ಲ ಫಿಟ್ಟಾಗಿ ಈಗ ಪರೀಕ್ಷೆ ತರಬೇತಿಗೆ ಬಂದರಿ. ಪರೀಕ್ಷೆ ಸಮಯ ಕಡಿಮೆ ಇದೆ, ಎಲ್ಲರಿಗೂ ನಿಮ್ಗೆ ಗೊತ್ತೀಗ ಜನವರಿ 15. ಆದ್ದರಿಂದ ಸರಿಯಾಗಿ ಎಲ್ಲರೂ ಅಭ್ಯಾಸ ಸೀರಿಯಸ್ ಆಗಿ ಮಾಡಬೇಕು. ಸೈನ್ಸು ಮತ್ತು ಜನರಲ್ ನಾಲೆಜು ಪೂರ್ಣ ಬಯಾಟ್ ಮಾಡಬೇಕು. ಅದೇ ರೀತಿಯಾಗಿ ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಕ್ವಶನ್ ಪೇಪರ್ ಜಿ ಡಿ ಅವ್ರಿಗೆ ಯಾವ ರೀತಿ ಮಾಡಲಿರ್ತೈತೆ ಅಂದರೆ 15 ಕ್ವಶನು ಸೈನ್ಸ್ ಇರ್ತಾವೆ, 15 ಕ್ವಶನು ಜನರಲ್ ನಾಲೆಜ್ ಇರ್ತಾವೆ, 15 ಕ್ವಶನು ಮ್ಯಾಥ್ಸ್ ಇರ್ತದೆ, 5 ಕ್ವಶನು ರೀಸನಿಂಗ್ ಇರ್ತದೆ, ಮೆಂಟಲ್ ಎಬಿಲಿಟಿ ಟೋಟಲ್ 50 ಕ್ವಶನ. 50 ಕ್ವಶನ್ಗೆ 100 ಮಾರ್ಕ್ಸ್ ಇರ್ತದೆ. ಒಂದು ಸರಿ ಆನ್ಸರ್ ಹಾಕಿರಿಪ್ಪ ಅಂದ್ರೆ 2 ಮಾರ್ಕ್ಸ್ ಬೀಳ್ತಾವೆ ರೀ. ಒಂದು ಸರಿ ಆನ್ಸರ್ ಹಾಕಿರಿ ಅಂದರೆ 2 ಮಾರ್ಕ್ಸ್ ಬೀಳ್ತಾವೆ. ಆಮೇಲೆ ಒಂದು ತಪ್ಪು ಆನ್ಸರ್ ಹಾಕಿರಿ ಅಂದರೆ 1/2 ಮಾರ್ಕ್ಸ್ ಮೈನಸ್ ಆಗ್ತದೆ. ಇದು ನಿಮಗೆಲ್ಲರಿಗೂ ಗೊತ್ತಿರಲಿ. ಒಂದು ತಪ್ಪು ಹಾಕಿರಿ ಅಂದರೆ 1/2 ಮಾರ್ಕ್ಸ್ ಮೈನಸ್ ಆಗ್ತದೆ, ಸರಿ ಹಾಕಿರೆ 2 ಮಾರ್ಕ್ಸ್ ಆಗ್ತದೆ. ಟೋಟಲ್ 50 ಕ್ವಶನ್, 100 ಮಾರ್ಕ್ಸ್ ಸೈನ್ಸು, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಜನರಲ್ ನಾಲೆಜು ಎಲ್ಲ ಕರೆಕ್ಟಾಗಿ ಎಲ್ಲ ಭಾಗಕ್ಕೂ ಟಚ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. ಕೆಲವೊಂದು ವಿದ್ಯಾರ್ಥಿಗಳು ಸೈನ್ಸ ಮತ್ತು ಜನರಲ್ ನಾಲೆಜ ಮಾತ್ರ ಟಚ್ ಮಾಡ್ತಾರೆ, ಮ್ಯಾಥ್ಸ್ ಕಡೆ ಹೋಗಂಗಿಲ್ಲ. ಆ ರೀತಿ ಮಾಡಬೇಡ್ರಿ. ಆ ರೀತಿ ಮಾಡಿರಿ, ಒಮ್ಮೆ ರಿಸಲ್ಟ್ ಫೇಲ್ ಆಗೋ ಚಾನ್ಸ್ ಇರ್ತದೆ. ಅದಕ್ಕೆ ಎಲ್ಲ ಭಾಗ ಟಚ್ ಮಾಡಬೇಕು. ಮ್ಯಾಥ್ಸು ಬರಬೇಕು, ಮೆಂಟಲ್ ಎಬಿಲಿಟಿನೂ ಬರಬೇಕು, ಸೈನ್ಸು ಬರಬೇಕು, ಜನರಲ್ ನಾಲೆಜು ಬರಬೇಕು. ಎಲ್ಲರಿಗೂ ಗೊತ್ತಾಗತ್ತಿಲ್ಲ ರೀ. ಆಮೇಲೆ ಕ್ವಶನ್ ಪೇಪರನ್ನು ಸರಿಯಾಗಿ ಓದ್ಕೊಂಡು ಕ್ವಶನ್ನ ಅರ್ಥ ಮಾಡಿಕೊಂಡು ಆಪ್ಷನ್ ನೋಡ್ಕೋಬೇಕು. ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯೊಳಗೂ ನಾವು ಕ್ವಶನ್ ಪೇಪರನ್ನು ಕೊಟ್ಟಿವಿ ನಿಮಗೆ. ಹಿಂದಿ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯೊಳಗೆ ಕ್ವಶನ್ ಪೇಪರ್ ಕೊಟ್ಟಿವಿ. ನಿಮ್ಗೆ ಹಿಂದಿ ಅರ್ಥ ಆಕಿತ್ತು, ಹಿಂದಿ ನೋಡಿ ಬಿಡಿಸ್ರಿ. ಇಂಗ್ಲೀಷ್ ಅರ್ಥ ಆಕಿತ್ತು, ಇಂಗ್ಲೀಷ್ ನೋಡಿ ಬರಲಿ ಬಿಡಿಸ್ರಿ. ಎರಡರಲ್ಲಿ ಒಂದು ಭಾಷೆ ಪರೀಕ್ಷೆಯಲ್ಲಿ ನೋಡಿರಿ. ಆರ್ಮಿಯವ್ರಿಗೆ 1 ಅವರ್ ಇರ್ತದೆ, 1 ತಾಸು ಇರ್ತದೆ ಟೈಮ್. ಎಲ್ಲರಿಗೂ ಗೊತ್ತಿರಲಿ, ನಿಮ್ಗೆ 1 ತಾಸು ಟೈಮ್ ಇರ್ತದೆ ಆರ್ಮಿಯವ್ರಿಗೆ ಎಕ್ಸಾಮ್ದಲ್ಲಿ. ಮುಂಚಿತವಾಗಿ 15 ತಾರೀಕು ನಿಮಗೆ ಡೇಟ್ ಕೊಟ್ಟಾರಪ್ಪ ಅಂದರೆ ನೀವು ಬೆಳಗಾವಕ್ಕೆ 14 ತಾರೀಕು ಹೋಗಬೇಕು. 14 ತಾರೀಕು ಸಾಯಂಕಾಲ ಅಲ್ಲಿ ಹೋಗಬೇಕು. ನಿಮ್ಮ ಹಾಲ್ ಟಿಕೆಟ್ನಾಗ ಎಲ್ಲ ಕ್ಲಿಯರ್ ಮಾಹಿತಿ ಕೊಟ್ಟಿರ್ತಾರೆ. ಈಗಾಗಲೇ ಫಿಸಿಕಲ್ಲು ಮತ್ತು ಮೆಡಿಕಲ್ ಫಿಟ್ ಆದಂಥ ಅಭ್ಯರ್ಥಿಗಳಿಗೆ ಹಾಲ್ ಟಿಕೆಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿರ್ತಾರೆ. ಆ ಮಾಹಿತಿಯನ್ನು ಕರೆಕ್ಟಾಗಿ ತಿಳ್ಕೊಂಡು ಎಷ್ಟು ಗಂಟೆ ಟೈಮ್ ಕೊಟ್ಟಾರೆ ಅಷ್ಟು ಗಂಟೆ ಟೈಮ್ಗೆ ನೀವು ಅಲ್ಲಿರ್ಬೇಕು. ಎಲ್ಲರೂ ಈಗ ಯಾರು ಆಯ್ಕೆ ಹಾಕಿರಿ, ನೀವು ಅಗ್ನಿವೀರರು, ಆರ್ಮಿಯವರು, ಅಗ್ನಿವೀರರು, ಅಗ್ನಿಪಥ ರ್ಯಾಲಿಯಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಅಗ್ನಿವೀರರು ಅಂತ ಇರ್ತದೆ. ನಿಮ್ಗೆ ಗೊತ್ತಿರಲಿ, ಎಲ್ಲರಿಗೂ ಎಲ್ಲರಿಗೂ ಗೊತ್ತಿರಲಿ. ಪ್ರತಿ ರವಿವಾರಕ್ಕೊಮ್ಮೆ ಪರೀಕ್ಷೆ ನಡೆಸ್ತೀವಿ. ಆಮೇಲೆ ಡೈಲಿ ಕ್ವಶನ್ ಪೇಪರ್ ಬಿಡಿಸ್ತಾ ಇರ್ತೀವಿ. ಯಾರು ಆ ಪೀರಿಯಡ್ ಮಿಸ್ ಮಾಡಬಾರ್ದು. ಆರ್ಮಿಯವರು ಸಿಲಾಬಸ್ ನಿಮ್ಗೆ ಗೊತ್ತಾಗ್ತದೆ, ಮ್ಯಾಥ್ಸ್ ಏನೈತೆ ಅನ್ನೋದು.
ಆತ್ಮೀಯ ಅಭ್ಯರ್ಥಿಗಳೇ, ಅಗ್ನಿಪಥ ಆರ್ಮಿ ರ್ಯಾಲಿಯಲ್ಲಿ ಅಂದರೆ ಹಾವೇರಿ ಆರ್ಮಿ ರ್ಯಾಲಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ 52 ಅಭ್ಯರ್ಥಿಗಳು ಅಗ್ನಿವೀರರಾಗಿ ಆಯ್ಕೆಯಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಆರ್ಮಿ ಫಲಿತಾಂಶದಲ್ಲಿ ನಮ್ಮ ಸಂಸ್ಥೆ ನಂಬರ್ 1 ಸ್ಥಾನದಲ್ಲಿದೆ. ಅಗ್ನಿವೀರರಾಗಿ ಆಯ್ಕೆಯಾದ ಎಲ್ಲ ನಮ್ಮ ಸಂಸ್ಥೆಯ ಶಿಬಿರಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನು ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.